ಅನಿಸಿ ಬಿಡ್ತಾತು. ಬಿಡದೆಯವ್ವ ಹಾ ಮಾಡೋದಟ ತಿರೋಲ್ದಕ್ಕ ಬ್ಯಾತಾನೆ ನೀ ಜತ್ತಂಗಿಲ್ಲ ಕೈಕಾಲ ಹರಿದು. ಈ ಹಬ್ಬ ಹರಿದಿನ ಬಂದು ಅಂದ್ರೆ ಬರೀ ಹೆಣ್ಮಕ್ಳು ಆಟ ದೇಕ್ಬೇಕು, ಗಂಡ್ಮಕ್ಳದ್ದು ಏನಿರ್ತತಿ ಏನೇನು ಇರಂಗಿಲ್ಲ. ಅದೇ ಅಂತ ಹಬ್ಬ ಮಾಡ್ಯಾರೆ ನೀವ, ಬರೇ ಹೆಣ್ಮಕ್ಳ ದೇಕ್ಬೇಕು ನೋಡು. ಹಬ್ಬ ಹಬ್ಬ ಬಂದ್ ಸರ್ತೀವಿ ಅಮ್ಮಿ. ಅದೇನ ಇವತ್ತಿಂದು ನಿನ್ನಿಗ ಅಯ್ಯವ ತಲ ತಲಾಂತರದಿಂದ ಬಂದಿದ್ದು. ಹೆಣ್ಮಕ್ಳು ಎಷ್ಟ ಓದ್ಲಿ ಎಷ್ಟ ಏನೋ ಮಾಡ್ಲಿ ಮಾಡಬೇಕು. ಇದೆಲ್ಲ ಹಳೆ ಘಟರಿ, ಈಗಿನ ಕಾಲದಾಗತ್ತಿ ಹೆಣ್ಮಕ್ಳು ಗಂಡ್ಮಕ್ಳು ಅನ್ನೋದು ಹ್ಞೂ ಇಲ್ಲ ಇಲ್ಲ. ಹೆಣ್ಮಕ್ಳು ಯಾವುದಕ್ಕೂ ಕಡಿಮೆ ಇಲ್ರಿ, ಆವಾಗ ನಿಮ್ಮ ಕಾಲದಾಗ ಇತ್ತು, ಈಗಿನ ಕಾಲದಾಗ ಇಲ್ಲ. ಇನ್ನೂ ಒಂದಿಟ್ಟು ಈಗ ಹಳ್ಳಿಯಾಗ ಉಳ್ಕೊಂಡತ್ರಿ, ಇದ್ರು ಇರ್ಬೇಕು. ಹಾ ನನಗರ ಏನು ಮುಂದಿನ ಊರು ದಾರಿ ಗೊತ್ತೈತ ನೋಡವ. ನಮಗರ ಏನು ಬೆನ್ ಬಿದ್ದಾರ ಆಗ್ತಂಗ್ಯಾರ ಯಾರು ಅದಾರ ಅವರು, ನಮ್ಮ ಚಿಕ್ಕದಪ್ಪ ಡಪ್ಪನ ಮಕ್ಕಳು ಅವ್ರು ಅವ್ರು ಅದಾರ ಬಿಡು. ಆದ್ರೆ ನಮ್ಮಪ್ಪ ನಮ್ಮವನ್ ಹೊಟ್ಟಿಲೆ ನಾವೇ ಇಬ್ರ, ರಾಮಣ್ಣ ನಾನು. ನಾನು ನಿಮ್ಮಪ್ಪ ಏನು ಮಾಡಿದ ಬೇರೆ ಊರಿಗೆ ಕೊಟ್ರ, ಇನ್ನು ನಮ್ಮ ತಂಗಿ ದೂರ ಆಕ್ಕಳಂತೇಳಿ ಇದ್ದೂರಾಗ ನಾನು ಕೊಟ್ನ. ನಾನು ಇದ ಊರಾಗ ಹುಟ್ಟಿ ಇದ ಊರಾಗ ಬೆಳ ಇದ ಊರಾಗ ಮುದುಕಿ ಅನ್ಯವ, ಇನ್ನೊಂದು ಊರಾಗ ಸಿಕ್ಕಟ್ಟಿ ಬಾಕ್ಲ ನೋಡಿಲ್ಲ ನಾನು. ಹ್ಞೂ ಊರು ಬಿಟ್ಟು ಹೋಗಿದ್ದಂದ್ರೆ ನಮ್ಮ ಕಲ್ಲ ಒಂದು ಊರಿಗೆ ಹೋಗಿ ನೋಡಟ್ಟ, ಇನ್ನೊಂದು ಊರ ಮಕ್ಕ ನೋಡಿಲ್ವ ನಿಮ್ಮ ಅವ ನೋಡ್ಯವ, ಒಂದು ಊರಿಗೆ ಕಳ್ಸಂಗಿಲ್ಲ. ಹ್ಞೂ ಹಂಗತಿ ಅದನ ಯಾರರ ಲಗ್ನ ಪಗ್ನ ಅಂತೇಳಿ ಕರೆದ್ರಂದ್ರೆ ತಾನೊಬ್ಬವನ ಹೊಕ್ಕನ, ನಾವು ಮಕ್ಕಳು ಎಲ್ಲಿ ಹೋಗಂಗಿದ್ದೇವ. ಪಲ್ವಿ ಬಂದಾಳ ಎಲ್ಲ ದಗ್ದ ಮಾಡ್ತಾಳ, ಇನ್ನ ನೀನು ಅಪ್ಪ ಚೈನಿ ಮಾಡ್ರಿ ಇನ್ನ. ಅಯ್ಯೋ ಶಿವ ಸಿಗ್ಲಿಂಗ ಅಲ್ಲ ಅಯ್ಯೋ, ಸಣ್ಣ ವಯಸ್ಸಿನಾಗ ನಾವು ಎಲ್ಲಿ ಅಡ್ಡಾಡ್ಲಿಲ್ಲ, ಈಗ ಮುದುಕರಾಗಿವಿ ಇನ್ ಜೋಡಿ ಮ್ಯಾಗ ಈಗ ಅಡ್ಡಾಡ್ತೀವಿ. ಬಾರ ನಮ್ಮವ್ವ ಹೇಳು. ಯವ್ವ ನೀವಂಕರು ಎಲ್ಲಿ ಅಡ್ಡಾಡಿಲ್ಲ ಅಪ್ಪ, ನೀನು ಸುಮ್ಮನೆ ನಿನ್ನ ಅಪ್ಪನ ಒಂದು ಎಂಟತ್ತು ದಿನ ಹನುಮನ ಕಳಿಸ್ತೀವ ಹೋಬಾ. ಅಂಟಿ ಹೌದ್ರಿ ಅತ್ತಿ ನಮ್ಮ ಅವನ ಹನುಮನ ಕಳ್ಸನಂತ. ಅದೇನ ಇನ್ನೇ ಈಗ ಅಂದ್ರಲ್ಲ ಮುನ್ಮುನ್, ಅದು ಎಲ್ಲಿರ್ತತಿ, ಅದು ಯಾವ ಊರು? ಯವ್ವ ಅದು ಮುನ್ಮುನ್ ಅಲ್ಲ, ಹನಿಮೂನ್ ಅಂದರ ಕನ್ನಡದಾಗ ಮಧು ಚಂದ್ರ. ಯವ ಬ್ಯಾಡವ ಯಾ ಚಿಕ್ಕಿ ಚಂದಪ್ಪನು ಬೇಡ, ಇಲ್ಲೇ ದಿನ ಮುಂಜಾನೆ ಹೊರಗೆ ಕುಂತ್ನಿ ಅಂದ್ರೆ ಚಿಕ್ಕಿ ಚಂದಪ್ಪ ಇಲ್ಲೇ ಕಾಣ್ತಾನೆ, ಯಾ ಚಂದಪ್ಪನು ಬೇಡ ಯಾವ ಮುನ್ನೂ ಬೇಡ ಇಬ್ಬ ನಡಿ ಹೇಳತ್ತ. ಅಲ್ಲಣ ಈಗ ಲಗ್ನ ಮಾಡಿ ಕೈ ಯಾರು ನಿಂತೀವ ನಾವ, ಲಗ್ನ ಅದು ಮಗಳನ್ನ ಮನೆಯಾಗಿಟ್ಕೊಂಡು ಹಾಂ ಮುದಕರಾಗಿಂದ ನೀವು ಹಣಮುನಕ್ಕೆ ಅಡ್ಡಾಡ್ರವ. ಈಗ ಬರ್ರಿ ಬರ್ರಿ ಕುಂದ್ರು ಬರ್ರಿ. ಏನ ಹಾವು ಮಾಡಿ ಹುಡುಗರು ಮಾತಾಡ್ಕೊಳಕತ್ತಿದ್ದು ಬಾ. ಯಾವ ಬಂದ್ಯವ ಏನವ ಪ್ರೇಮಕ್ಕನ ಪಂಚಮಿ ಕರೆಯಕಂತ ಬಂದೆ? ಬರೇ ಪ್ರೇಮ ಕುಂದ್ರ ಬಾ. ನಿನ್ನ ಆದ್ರ ಆತಿತ್ಯ ನಿನ್ನ ಹತ್ರ ಇಟ್ಕೊ, ನಿಮ್ಮ ಮನೆಯ ನಾವು ಕುಂದ್ರಾಕ್ ಬಂದಿಲ್ಲ, ಹಂಗಾರೆ ನಮ್ಮ ಮನೆಗೆ ಎದ್ಕೆ ಬಂದಿರಿ. ಹೇಯ್ ಸಣ್ಣಕ್ಕಾಗಿ ಸಣ್ಣಕ್ಕಿಗೆ ತೀರು. ಹಾಂ ಯಾರು ಹೆಣ್ಣು ಹಿಡ್ದಾಳ ನಿಮ್ಮವ, ಅವಕ್ಕೆ ಹೆಂಗೆ ಸಂಸ್ಕಾರ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ. ನಿಮ್ಮವಾಗ ನಮ್ಮವನ ಬಗ್ಗೆ ಮಾತಾಡ್ತೀರಿ, ಇರುವಾಕೆ ಒಬ್ಬಕ್ಕೆ ಮಗಳು, ನೀವೇನು ಚಂದ ಸಂಸ್ಕಾರ ಕೊಟ್ಟಿರಿ ನಿಮ್ಮ ಮಗಳಿಗೆ? ಮೊದ್ಲೇಕ ನಿಮ್ಮ ಮಗಳಿಗೆ ಚಂದನ ಪದ್ಧತಿ ಕಲಸು, ಆಮೇಲೆ ನನಗೆ ಅನ್ನುವಂತೆ. ನಮ್ಮವಾಗ ನಾಕ್ ಬಂದ ಆಳಿಕೆ ಪಲ್ವಿ ಹೋಗ್ಲಿ ಬಿಡು ಸ್ವಾಮಿರ. ನೋಡಂಟಿ ನಾನು ಈಕೆಗೆ ನಾ ಅಂದೇನೆ ಆಡೇನೆ, ತಾನು ಹೆಂಗೆ ಕಾಲ್ಕಿದ್ರ ಜಗಳ ತಕೊಂಡು ಯಾಕವ ನನ್ನ ಸೊಸೆ ಜೊತೆ ಜಗಳ ಮಾಡ್ಬೇಕಂತೇಳಿ ನಾ ತಾಯಿ ಮಗಳು ನಮ್ಮನೆ ಬಂದಿರೇನ? ಹೌದು ನಾವು ಜಗಳ ತೆಗಿಯಾಕಂತ ಬಂದೀವಿ ನೋಡು. ಜಗಳ ತೆಗಿಯುವಂಥ ಸಂದರ್ಭ ಏನು ಬಂದತ್ತೆ ನಿಮಗೆ? ನಮ್ಮ ಜೊತೆ ಜಗಳಕ್ಕೆ ಬಂದಿರಿ ನೀವು, ನಾವೇನು ಮಾಡಿವಿ ಅಂತಾದ? ಅಹಾ ಬಂದುಬಿಟ್ಲು ನಾವೇನು ಮಾಡಿವಿ ಅಂತೇಳಿ. ನಿನ್ನಿಂದಾಗಿ ನಾನು ಗಂಡನ ಜೊತೆ ಚಂದಗಿರಾಕಾಗವಲ್ದು, ನನ್ನ ಗಂಡ ನಾನು ಮಾತಾಡ್ಸವಲ್ಲ. ನನ್ನಿಂದಾಗಿ ನಾನು ಅಂತದ ಮಾಡೀನಿ? ಏನು ಮಾಡಿದೆ ಅಂತ ಕೇಳ್ತೀಯಲ್ಲ, ಮೂರು ಹೊತ್ತು ನನ್ನ ಗಂಡ ನಿನ್ನ ಜಪ ಮಾಡ್ತಾನೆ ಬರೀ ಮುಂಜೆ ಸಂಜೆ ಮಠ ನಿಂದ ಮಾತು. ಹಾಂ ನನ್ನ ಜೊತೆ ಒಂದಿನ ಚಂದಗಿರವಲ್ಲ. ಯಾಕ ಪ್ರೇಮ ನಿನ್ನ ಗಂಡ ನಿನ್ನ ಜೊತೆ ಚಂದ ಬಾಳೆ ಮಾಡ್ಲಿಕ್ಕಂದ್ರೆ ನನಗೆ ಯಾಕನ್ನಕ್ಕೆ ಬಂದು ನಿನ್ನ ನಿನ್ನ ಗಂಡನ್ನ ನಿನ್ನ ಹದಬಸ್ನಾಗ ಇಟ್ಕೋ? ಆಕೆಲ್ಲ ಹದಬಸ್ನಾಗ ಇಟ್ಕೋಬೇಕಂದ್ರು ಅದೇ ಅಲ್ಲಿ ಅವ ಮಾತಾಯಿ, ನನ್ನ ಮಗಳ ಜೀವನಕ್ಕೆ ಮುಳ್ಳು ಬೇಲೆಯಾಗಿ ನೀನು ಮಾತಾಡಕತ್ತೀರಿ ನೀವು? ಎದಕ್ಕೆ ನಮ್ಮ ಅಂಟಿ ಬೇಕತ್ತೀರಿ? ನಮ್ಮ ಅಂಟಿ ಏನು ಮಾಡ್ಯಾಳ? ಇನ್ನೂ ಏನು ಮಾಡ್ಬೇಕು? ಇನ್ನೂ ತವ್ರ ಮನೆ ಬಿದ್ದಾಳಲ್ಲ, ಅದಕ್ಕೆ ನನ್ನ ಗಂಡ ನನ್ನ ಒಟ್ಟ ಹೊಳೆ ನೋಡವಲ್ಲ, ಬರೇ ಈಕಿ ಜಪದಾಗ ಇರ್ತಾನ. ಪ್ರೇಮ ಮಾತಿನ ಮ್ಯಾಗ ಹಿಡ್ತಿರ್ಲಿ, ನನ್ನ ಮಗಳು ನಿನ್ನ ಜೀವನ ಹಾಳು ಮಾಡಿಲ್ಲ, ನೀನು ನನ್ನ ಮಗಳ ಜೀವನ ಹಾಳು ಮಾಡಿರಿ ತಾಯಿ ಮಗಳು ಕೂಡಿ. ನನ್ನ ಮಗಳ ಜೀವನಕ್ಕೆ ಮುಳ್ಳು ಬೇಲೆ ಆದ್ರಿ ನೀವು. ನನ್ನ ಅಳಿಯ ಇಷ್ಟಪಟ್ಟಿದ್ದು ನನ್ನ ಮಗಳನ್ನ, ನನ್ನ ಮಗಳ ಜೊತೆ ನನ್ನ ಅಳಿಯಂದು ಲಗ್ನ ಫಿಕ್ಸ್ ಆಗಿತ್ತು, ನೀವೇನು ಮಾಡಿದ್ರಿ ಮೋಸದ ಆಟ ಆಡಿ ಲಗ್ನ ಮಾಡಿದ್ರಿ, ಈಗ ಮತ್ತೆ ನನ್ನ ಮಗಳ ಮ್ಯಾಗ ಗೋಬಿ ಕೊಡ್ಸಕ್ ಬಂದಿರೇನ? ಯಾಕೆ ಹೆಂಗೈತಿ ನಿಮಗೆ? ಅವತ್ತ ನನ್ನ ಮಗಳಿಗೆ ಬಂದು ಕಾಲು ಹಿಡ್ಕೊಂಡ್ರಿ ಇಬ್ರು ತಾಯಿ ಮಗಳು ಹತ್ಕೊಂತ, ಇವತ್ತಿಂತ ನಾಟಕ ಕೇಳ್ಸಿರೇನ? ಉಸುರುಳಿ ಅಂತಾರ, ಒಮ್ಮೆ ಕಾಲು ಹಿಡ್ಕೊಂತೀರಿ ಮತ್ತೆ ಒಳ್ಳೆ ಕಾಲಿಲಿ ಚಿಮ್ತಿರೇನ? ನಿನ್ನ ಮಗಳು ಆ ಮನೆ ಸೇರ್ಬೇಕಂತೇಳಿ ನನ್ನ ಮಗಳು ಬಂದು ನನ್ನ ಮಗಳ ಕಾಲಿಗೆ ಬಂದು ಬಿದ್ದು ಆ ನಾಟಕ ಮಾಡಿ ಆ ಮನೆ ಹೊಕ್ಕೊಂಡ್ರಿ, ಮತ್ತೆ ಈಗ ನನ್ನ ಮಗಳದ ತಪ್ಪಂತ ಹೇಳಕ್ ಬಂದಿರೇನ? ನಿಮ್ಮಿಂದಾಗಿ ನನ್ನ ಮಗಳ ಜೀವನ ಹಾಳಾಗೈತಿ, ಇವಕ್ಕೆ ಉಪಕಾರ ಇಲ್ಲ, ಉಪಕಾರ ಗೇಡಿಗಳು ಇವು. ಆದ್ರೆ ಆಂಟಿ ಅವತ್ತು ಭಾಳ ತಪ್ಪು ಮಾಡಿದ್ರಿ ನೋಡ್ರಿ ನೀವು.
ನೀ ಸುಮ್ ಕುಂದ್ರ. ಈಕೇನು ಫಾರೋ ಮಹಾ ಉಪಕಾರ ಮಾಡಿಲಿಕ್ಕಿ. ಈಕಿಲಿಂದ ನನ್ನ ಜೀವನ ಹಾಳಾತ. ನೀನು ತವ್ರ ಮನೆ ಬಿದ್ದಲ್ಲಿನ ನನ್ನ ಗಂಡ ನನ್ನ ಹೊಳೆ ನೋಡವಲ್ಲ. ಗಂಡನ ಮನೆಗೆ ಹೋಗಲ್ನೆ ಬಿಡೋಲ್ನೆ ಅದನ್ನ ಕಟ್ಕೊಂಡು ನಿನಗೇನ ಆಗ್ಬೇಕಾಗೈತಿ? ನಿನ್ನ ಗಂಡ ನನ್ನ ಚಂದಕ್ಕೆ ಇಟ್ಕೋಬೇಕು. ನಾ ಏನಾರ ನಿಮ್ಮ ಮನೆಗೆ ಒಂದಿನಾರ ಬಂದಿನ ನಿನ್ನ ಲಗ್ನ ಆಗಿ 3 ತಿಂಗಳಾತ. ಯಾಕಂತಂದಿನ ಏನು ಮಾವರ ನಮ್ಮ ಮನೆಗೆ ಬಂದಾನ? ಅದು ಯಾರಿಗೆ ಗೊತ್ತು? ಏನೇನು ಕಳ್ಳಾಟ ನಡೆದತ್ತನ ಇಬ್ಬರದು? ಮನೆಗಂಕರು ಬರ್ಲಿಕ್ಕಂದ್ರೆ ಹೊಲ್ದಾಗಾರ ಸಿಗತಿರ್ಬೇಕು. ಅಂದಲ್ಲಿನ ನನ್ನ ಹಾಳು ಮೂಸ್ ನೋಡೋಲ್ಲ ನನ್ನ ಗಂಡ. ಹ್ಞೂ, ನನ್ನ ಮಗಳ ನೆಲಕ್ಕೆ ಬಡಿತಿ? ನನ್ನ ಮಗಳು ಅಂಥದ್ದೇನು ಮಾಡಿಲ್ಲ. ಅಂಥದ್ದೇನು ಮಾತಾಡ? ಆಕೆನ ಇದ್ದದ್ ಮಾತಾಡ, ನಾ ಇಲ್ಲಾರ್ದ ಮಾತಾಡ? ಇದ್ದಿದ್ದಕ್ಕಿದ್ದಂಗ ಮಾತಾಡಿದ್ರೆ ಎದಿಗೆ ಬಂದು ಒದ್ದಂಗ ಆತ ನಿನಗ? ಅಂದಲ್ಲಿ ನನ್ನ ಮಗಳನ್ನ ಬಿಡದೇನ? ಯಾಕ ಇಟ್ಟದನ ನಿನ್ನ ವಯಸ್ಸಿಗೆ ನಮ್ಮ ಮರ್ಯಾದೆ ಕೊಟ್ಟೆ? ಮಲ್ಲೇಕ, ನಿನ್ನ ನಾಲಿಗೆಗೆ ಲಂಗು ಲಗಾಮ ಹಾಕೋ. ಕರೆ ಹೇಳ್ಬೇಕಂದ್ರ ನಿಮ್ಮಿಂದ ನನ್ನ ಜೀವನ ಹಾಳಾತ, ನಿನ್ನ ಮಗಳಿಂದ ನನ್ನ ಜೀವನ ಹಾಳಾಗೈತಿ. ನಾನು ಅಲ್ಲೇ ಸ್ಟೇಜ್ ಮ್ಯಾಗ ಬೇಕಾದ ಮಾಡ್ಬೋದಿತ್ತ, ಯಾಕೆ ಮಾಡಲಿಲ್ಲ? ಆಕಿನೂ ಒಂದು ಹೆಣ್ಣು, ಆಕಿದು ಜೀವನ ಹಾಳಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೂ ನಾನು ಹೊಳ್ಳಿ ವಾಪಸ್ ನಾನು ನಮ್ಮ ಅಕ್ಕನ ಗಂಡನ ಕೈಲಿ ತಾಳಿ ಕಟ್ಟಿಸ್ಕೊಂಡೆ. ಯಾಕಂದ್ರೆ ಆಕಿನೂ ಒಂದು ಹೆಣ್ಣಲ್ಲ, ಆಕಿ ಜೀವನ ಹಾಳಾಗಬಾರ್ದು. ಇನ್ನು ನಮ್ಮ ಮಾವ ನನ್ನ ಮನಸ್ಸಿನಾಗ ಇಟ್ಕೊಂಡು ಕುಂದಿರ್ತಾನ ಅಂತೇಳಿ ನಾನು ಅವತ್ತು ನಮ್ಮ ಮಾವನ ಕೈಲಿ ತಾಳಿ ಕಟ್ಟಿಸ್ಕೊಂಡೆ. ಮತ್ತೆ ನನಗ ಮಾತಾಡ್ತಿದ್ದೇನೆ? ನನ್ನ ಮನೆ ಮುಟ್ಟ ಬಂದು ನನ್ನ ಕೈ ಕಾಲು ಹಿಡ್ಕೊಂಡು ನೀವು ಆ ಮನೆ ಸೇರ್ಕೋಬೇಕಿತ್ತು, ನಿನ್ನ ಮಗಳನ್ನ ಆ ಮನೆ ತುಂಬಿಸ್ಬೇಕಿತ್ತು. ಅದಕ್ಕೆ ನಾಟಕ ಮಾಡ್ಕೊಂಡು ನನ್ನ ಕಾಲು ಹಿಡ್ಕೊಂಡು ಹೋದ್ರಿ. ನಮ್ಮ ಮಾವ ನನಗೆ ಮರ್ಯಾದೆ ಕೊಟ್ಟು ನಿಮ್ಮನ್ನ ಮನೆ ಒಳಗೆ ಸೇರಿಸ್ಕೊಂಡ. ನಾನು ಉಪಕಾರ ಮಾಡಿದ್ನಲ್ಲ, ಅದಕ್ಕೆ ಅಪಕಾರ ತೀರ್ಸಕ್ಕೆ ಬಂದಿರೇನ? ನನಗೆ ಈಕೆ ಜೀವನ ಹಾಳು ಮಾಡೋದಿತ್ತಂದ್ರೆ ಚಿಟಿಕೆ ಚಿಟಿಕೆ ಹೊಡೆಯೋದ್ರಾಗ ಹಾಳು ಮಾಡ್ತಿದ್ದೆ. ಅಲ್ಲೇ ಮದುವೆ ಚಪ್ಪರ್ದಾಗನ ಹೊಳಿ ನಮ್ಮ ಮಾವನ ಲಗ್ನ ಆಗ್ಬೋದಿತ್ತು, ಇದು ಮೋಸದ ಮದುವೆ ಅಂತೇಳಿ ಎಷ್ಟೊತ್ತು ಪೊಲೀಸರಿಗಿಟ್ಟ ಹೇಳಿದ್ರು. ಪೊಲೀಸರು ನಮ್ಮ ಹಿಂದೆ ಇರ್ತಿದ್ರು, ಊರನ್ ಮಂದಿ ನಮ್ಮ ಬೆನ್ನ ಹಿಂದೆ ಇರ್ತಿದ್ರು. ಇದು ತಪ್ಪು ಅಂತೇಳಿ ಅವರು ನಿಮಗೆ ಉಗಿತಿದ್ರು. ನಾನು ಯಾಕೆ ಅದನ್ನು ಮಾಡಲಿಲ್ಲ? ಒಂದು ಹೆಣ್ಣು ಏನೋ ಆಗೈತಿ, ಆಗ್ಲಿ ಹೋಗ್ಲಿ ಬಿಡು, ಆಕೆ ಜೀವನ ಹಾಳಾಗಬಾರ್ದು ಅಂತೇಳಿ ನಾ ಮಾಡಿದ್ರ ಹೊಳೆ ನನಗೆ ಮಾತಾಡ್ತೀರೇ? ನೀವು ನಿನ್ನ ಮಗಳ ಜೀವನಕ್ಕೆ ನಾ ಏನು ಮುಳುಬೀಲಿಯಾಗಿನಿ? ನಿನ್ನ ಮಗಳು ತನ್ನ ಗಂಡನ ತನ್ನ ಹತ್ತು ಬಸ್ತನ್ನ ಆಗಿಟ್ಕೊಳ್ಲಿಕ್ಕಂದ್ರೆ ನಾನೇನು ಮಾಡೋಕ್ಕಾಗತ್ತೆ? ಆ 3 ಹೊತ್ತು ನಿಂದ ಜಪ ಮಾಡ್ತಾನ, ನೀ ಗಂಡನ ಮನೆಗೆ ಹೋದ್ರೆ ತನ್ನವ ಕುಂದಿರ್ತಾನವ. ನನ್ನ ಇಷ್ಟ, ನಾ ಯಾವಾಗ ಗಂಡನ ಮನೆಗೆ ಹೋಗ್ತೀನಿ. ಅದನ್ನು ಕೇಳಕ ನೀ ಯಾರು? ಮೊದಲೇ ಕಣ್ಣು ನಿನ್ನ ಮಗಳಿಗೆ ಹೆಂಗೆ ಗಂಡನ ಇಟ್ಕೋಬೇಕು ಅನ್ನೋದನ್ನ ಕಲಿಸ್ಕೊಡು. ಬಂದ್ಬಿಟ್ಲು ಮಗಳನ್ನ ಕರ್ಕೊಂಡು ಮಾತಾಡಕ. ನಾ ಅವತ್ತು ಬಡ್ಕೊಂಡು ನೆಪಾರವ, ಇವು ಒಂಥರ ಹಾಳು ಇದ್ದಂಗೆ, ಇವಕ್ಕೆ ಹಾವಿಗೆ ಹಾಲು ಏರಿಬೇಡ ಅಂತೇಳಿ ನನ್ನ ಮಾತು ನೀ ಎಲ್ಲಿ ಕೇಳಿದಿ ನೋಡು? ಅವು ತಮ್ಮ ಬುದ್ಧಿ ಎಲ್ಲಿ ಬಿಡ್ತಾವು? ಉಪಕಾರ ಮಾಡಿದವ್ರನ್ನ ಸಾಯಿ ಮಠ ನೆನ್ಪಿಟ್ಕೋಬೇಕು. ನೆನಪಿಟ್ಕೊಳೋರು ಅಲ್ಲಿ ನೀವು, ನಿಮ್ಮ ಕೆಲಸ ಆಗೋಮಟ ಅಷ್ಟೇ. ನಿಮ್ಮ ಕೆಲಸ ಎಲ್ಲ ಆಯ್ತು, ಈಗ ಮಾತ್ರ ನಮ್ಮ ಅಂಟಿಗೆ ಮೇಲೆ ಹರಳಿ ಹೊರ್ಸಕ್ ಬಂದಿರೇನ? ಆಕಿಗಂಕರು ಪ್ರೇಮವೇನಿ ಬುದ್ಧಿ ಇಲ್ಲ, ನಿನಗರ ಬುದ್ಧಿ ಬೇಡನೆ ಇತ್ತಿ. ಹಾ, ಈಕಿಗ್ ಬುದ್ಧಿ ಇತ್ತಂದ್ರೆ ಮಗಳನ್ ಕರ್ಕೊಂಡು ನಮ್ಮನೆ ಮಠ ಯಾಕೆ ಬರ್ತಿದ್ಲ? ನಡಿ ಸಣಕೆಗೆ ಹೋಗ. ನಿನ್ನೆಮ್ಮೆ ಹಿಂಗ ಏನಾದ್ರೂ ನಮ್ಮನೆ ಮುಂದೆ ಬಂದು ಬಾಯ ಒದರಾಡಕತ್ರಿ ಅಂದ್ರೆ ನಾ ಊರ್ ಹಿರಿಯರನ್ನ ಕೂಡಿಸ್ಬಿಡ್ತೀನಿ. ಏನ ನನಗ ಅನ್ಯಾಯ ಆಗೈತೆ, ಏನ್ ನಿಮಗ ಅನ್ಯಾಯ ಆಗೈತಿ? ಊರ್ ಹಿರಿಯರು ಹೇಳೇ ಬಿಡ್ಲಿ. ಹೋಗ್ತೀನಿ, ನನ್ನ ಮಗಳ ಜೀವನ ಬರೋಬ್ಬರಿ ಆಗ್ಲಿಕ್ಕಂದ್ರ ನೋಡಿಲ್ಲ, ನನ್ನ ಮಗಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತಂದ್ರ ನೀನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ನಾನು ಇಂಥ ಗೋಡ ಬೇದರಿಕೆ ಎಲ್ಲ ಕಂಡು ನೀ ನಡಿ ಬಾಕು ತೆಗ್ದಿ ಹೋಗು. ಶನಿಕದಿ ಮಗಳು ಹೇಳಿಲ್ಲ ಅಂತ ತಾಯ ಅದಕ್ಕೆ ಕೇಳಕ್ ಬಂದಳ. ಯಾಕೆ ನಿನಗೆ ಸ್ಪೆಷಲ್ ಆಗಿ ಹೇಳ್ಬೇಕನ? ಹೋಗ, ನೀನೊಂದು ಕೈ ನೋಡ್ಕೊಂತೀನಿ. ನಾನು ನೋಡ್ಕೊಂಡು ಏನು ಮಾಡ್ತಿ? ಗಂಡ ಇನ್ನು ಹೆಂಗೆ ಉಳಿಸ್ಕೋಬೇಕು, ಆ ಗಂಡನ ಜೊತೆ ಹೆಂಗಿರ್ಬೇಕು ಅನ್ನೋದನ್ನು ನೀ ಕಲ್ಕೊ ಹೋಗು. ಬಂದ್ಬಿಟ್ಲಿ ಇಲ್ಲಿ ಹೇಳಕ. ಹಾಂ ನಡಿ ಇನ್ನ ನೋಡು ಎಂಥ ಜನ ಇವರು. ಹಿಂಗೆ ನೋಡು, ನಾ ಅದಕ್ಕೆ ಹೇಳಿದೆ ಸುಮ್ ಕುಂದ್ರು ಊರು ಸಬರಿ ನಿನಗೆ ಯಾಕೆ ಬೇಕಂದ್ರೆ ನನ್ನ ಮಾತು ಕೇಳಿಲ್ಲ ಪರವ್ ನೀನು. ನಾ ಅದಕ್ಕೆ ಬಡ್ಕೊಂಡೆ ಗಣಮನಿಗೆ ಹೋಗ್ತೀನಿ ಅಂದ್ರೆ ನೀವು ನನ್ನ ಮಾತು ಕೇಳವಲ್ರಿ. ನೋಡು ಇಂಥ ಕೈಲಿ ಅನಿಸ್ಕೊಳೋದಾಗ.